ಕಡಲ ತಡಿಯ ಸ್ವರ್ಗ ಅಂತಂದ್ರೆ ನೆನಪಾಗೋದೇ ಮಂಗಳೂರು. ಮಂಗಳೂರಲ್ಲಿ ಏನಿಲ್ಲ ಹೇಳಿ, ಪ್ರವಾಸಿಗರ ತಾಣ, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳು, ಹಚ್ಚ ಹಸಿರಾದ ಪ್ರದೇಶ. ಅದೇ ರೀತಿ ಆಹಾರ ಪ್ರಿಯರಿಗೆ ಬಗೆ ಬಗೆಯ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಅದರಲ್ಲೂ ಮತ್ಸ್ಯಾಹಾರ ಪ್ರಿಯರಿಗೆ ವಿಧ ವಿಧವಾದ ವೆರೈಟಿಯಾಗಿ ಕುಕ್ ಮಾಡುವಂಥ ಫಿಶ್ ಹೋಟೆಲ್ಗಳು. ಇಲ್ಲೊಂದು ವಿಶೇಷವಾದ ಹೋಟೆಲ್ ಇದೆ ಮತ್ಸ್ಯಾಹಾರ ಪ್ರಿಯರಿಗಂತೂ ಅದು ಸ್ವರ್ಗನೇ. ಯಾರಿಗೂ ಗೊತ್ತಿರದ ಸಂಗತಿಯೊಂದು ಈ ಹೋಟೆಲ್ನಲ್ಲಿದೆ. ಏನು ನೋಡ್ಕೊಂಬರೋಣ ಬನ್ನಿ. ಸಾವಿರದ 1983 ಪ್ರಾರಂಭಗೊಂಡ ಈ ಹೋಟೆಲ್ಲೇ ಗಿರಿ ಮಂಜಾಸ್. ಅಂದರೆ ಗಿರಿಧರ್ ಪೈಗಳಿಂದ ಪ್ರಾರಂಭಗೊಂಡು ಮಂಜುನಾಥ್ ಪೈ ಅವರಿಂದ ನಿರ್ವಹಿಸಲ್ಪಟ್ಟಂಥ ಹೋಟೆಲ್. ಈ ಹೋಟೆಲ್ ಪ್ರಾರಂಭ ಆಗಿ 15 ಆದಮೇಲೆ ನಮ್ಮ ಮಂಜುನಾಥ್ ಪೈಗಳಿಗೆ ಯಾವುದಾದ್ರೂ ಹೊಸ ಶೈಲಿಯ ಫ್ರೈಯನ್ನು ಮಾಡಬೇಕು ಅಂತ ಅನ್ನಿಸ್ತು. ಆಗ ಅವ್ರ ತಲೆಗೆ ಹೊಳೆದಿದ್ದೆ ಈ ತವಾ ಫ್ರೈ. ಎಲ್ಲರೂ ಇದೇ ಹೋಟೆಲ್ನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂತಂದರೆ, ತವಾ ಫ್ರೈ ಅನ್ನೋ ಒಂದು ರೆಸಿಪಿ ಹುಟ್ಟುಕೊಂಡಿದ್ದೆ ಈ ಹೋಟೆಲಲ್ಲಿ. ಹೋಟೆಲ್ ಪ್ರಾರಂಭ ಆಗಿ 15 ಆದಮೇಲೆ ನಮ್ಮ ಮಂಜುನಾಥ್ ಪೈಗಳಿಗೆ ಫಿಶ್ ಫ್ರೈಯಲ್ಲಿ ಏನಾದರೂ ವೆರೈಟಿ ತರಬೇಕು ಅಂತ ಅನ್ನಿಸ್ತು. ಅಲ್ಲಿವರೆಗೂ ಬಾಣಲೆಯಲ್ಲೇ ಫ್ರೈ ಮಾಡ್ತಿದ್ದ ಫಿಶನ್ನು ಅವರು ಮಸಾಲೆ ಹಾಕ್ಬಿಟ್ಟು ತವದ ಮೇಲೆ, ಅಂದರೆ ಕಾದ ತವದ ಮೇಲೆ 10-15 ಫ್ರೈ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದೇ ಇವತ್ತಿಗೂ ಫೇಮಸ್ ಆಗಿರುವಂತಹ ತವಾ ಫ್ರೈ. ತಿಂಗಳಲ್ಲಿ ಕೆಲವು ದಿನ ಆದ್ರೂ ವಿದೇಶದಿಂದ ಬರೋ ಪ್ರವಾಸಿಗರು ಈ ಹೋಟೆಲ್ಗೆ ವಿಸಿಟ್ ಮಾಡ್ತಾನೆ ಇರ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಬನ್ನಿ ಇಲ್ಲಿನ ವ್ಯವಸ್ಥಾಪಕರನ್ನ ಕೇಳೋಣ. ನಮಸ್ಕಾರ ಎಲ್ಲರಿಗೆ, ಗಿರಿಮಂಜ ಸ್ಟಾಫ್ ಅನಂತ್ ಮಾತಾಡ್ತಿದ್ದೆ. ಇಲ್ಲಿ 36 ಮುಂಚೆ ಗಿರಿಧರ್ ಪೈ ಅವರು ಸ್ಟಾರ್ಟ್ ಮಾಡಿದ್ರು. ಗಿರಿಧರ್ ಪೈ ಅವರು ಇಲ್ಲಿ ಬಂದು ಬರೀ ಫಿಶಲ್ಲಿ ಫ್ರೈ ಮಾಡ್ತಿದ್ರು. ಆಗ ಅವರ ಮಗನೆಲ್ಲ ನೋಡ್ತಿದ್ರು. 15 ಆದಮೇಲೆ ಅವರು ಚಾರ್ಜಿಗೆ ಬರುವಾಗ ಅವರೇ ಒಂದು ಮಸಾಲ ಫೋನ್ ಮಾಡಿದರು, ಅದರ ಹೆಸರು ತವಾ ಮಸಾಲ. ಸೊ ಈಗ ಗಿರಿಮಂಜಾಸ್ ಫೇಮಸ್ ತವಾ ಮಸಾಲೆಗೆ ಅದು ಮಂಜುನಾಥ್ ಪೈಯವರು ಫೋನ್ ಮಾಡಿದರು. ಈಗ ಅಂಜಲಲ್ಲಿ, ಪಾಂಪ್ಲೆಟಲ್ಲಿ, ಹಾಗೆ ನಿಮಗೆ ಫ್ರಾನ್ಸಲ್ಲಿ ಎಲ್ಲ ಥರದ ಮಸಾಲ ಸೇಮ್ ಕಾಮನ್ಲಿ ಅಂದರೆ ಫೇಮಸ್ ನಾವು ತವಾ ಮಸಾಲೆಗೆ. ಸೊ ಮಂಜುನಾಥ್ ಪೈಯವರು ಇಲ್ಲಿ ಬಂದು ಊಟಕ್ಕೆ 3 ವೆಜಿಟೇಬಲ್ ಕರಿ ಹಾಗೂ ಫಿಶ್ ಕರಿ, ಕೊಕ್ಕಾಮ್, ದಾಲ್ ಎಲ್ಲ ಕೊಡ್ತೀವಿ. ಸೊ ಈಗ ನಾವು ದೇಶ ವಿದೇಶದಲ್ಲಿ ಫೇಮಸ್ ಆಗಿದ್ದೇವೆ. ಸೊ ಎಲ್ಲ ದೇಶದಿಂದ ಇಲ್ಲಿ ಬರ್ತಾರೆ. '60-70 ದಶಕದ ಮನೆಯಂತಿರುವ ಈ ಹೋಟೆಲ್ಗೆ ಜನ ತುಂಬ ಇಷ್ಟಪಟ್ಟು ಬರ್ತಾರೆ. ಯಾಕಂದರೆ ಬಾಲ್ಯವನ್ನು ನೆನಪಿಸುವ ಮನೆಯಂತಿರೋ ಈ ಹೋಟೆಲ್ಲು, ಇಲ್ಲಿ ಸಿಗೋ ಊಟ, ಪ್ರಾನ್ಸ್ ಚಿಲ್ಲಿ, ತವಾ ಫ್ರೈ, ವಿಶೇಷವಾಗಿ ಮಾಡುವಂಥ ಬಟರ್ ಫಿಶು, ದಣಿದು ಬಂದಾಗ ಕೊಡುವಂಥ ಪುನರ್ಪುಳಿ ರಸಮ್ಮು, ಇಲ್ಲಿನ ವಾತಾವರಣ, ಅಯ್ಯೋ ಒಂದ್ಸಲಿ ಬಂದರೆ ಕೇಳ್ತೀರಾ, ಪ್ರತಿ ದಿನಾನೂ ಫಿಶ್ ತಿನ್ನಬೇಕು ಅಂದರೆ ಇಲ್ಲೇ ಬರ್ತೀರಾ. ಈ ಸ್ಥಳದ ಮರ್ಮನೆ ಹಾಗೆ, ಒಂದು ಬಾರಿ ಇಲ್ಲಿ ತಿಂದು ಹೋದ್ರ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಆಟೋಮೆಟಿಕ್ ಆಗಿ ಈ ಹೋಟೆಲ್ನ ನೀವು ಹುಡ್ಕೊಂಬರ್ತೀರ. ನಿಜವಾಗ್ಲೂ ಕಸ್ಟಮರ್ಗೆ ಏನು ಇಷ್ಟ ಆಗುತ್ತೆ ಇಲ್ಲಿ ಅವ್ರ ಬಾಯಲ್ಲೇ ಕೇಳ್ಬಿಡೋಣ, ಗೊತ್ತಾಗುತ್ತೆ. ಐ ಹ್ಯಾವ್ ಕಮಿಂಗ್ ದಿಸ್ ಪ್ಲೇಸ್ ಫಾರ್ ಆಲ್ಮೋಸ್ಟ್ ಫ್ರಮ್ ಲಾಸ್ಟ್ 3-4 ಇಯರ್ಸ್ ವಿತ್ ಮೈ ಫ್ಯಾಮಿಲಿ. ಐ ಆಮ್ ಕಮಿಂಗ್ ಇಯರ್ ಆ್ಯಂಡ್ ದಿಸ್ ಇಸ್ ದ ಒನ್ ಆಫ್ ದ ಪ್ಲೇಸಸ್ ವರ್ ಇಟ್ ಟ್ರೆಡಿಷನಲ್ ಕೊಂಕಣಿ ರೆಸಿಪ್ಸ್. ಓಕೆ, ಆ್ಯಂಡ್ ಆಲ್ಸೋ ಆಲ್ ಕೈಂಡ್ ಆಫ್ ಫಿಶ್ ಫುಡ್ಸ್, ಮೀನ್ಸ್ ಸೀ ಫುಡ್ಸ್. ಓಕೆ, ದ ಪೀಪಲ್ ಕಮ್ ಇಯರ್ ಟು ಈಟ್ ಸ್ಪೆಸಿಫಿಕಲಿ ಫಿಶ್. ಆ್ಯಂಡ್ ವೆನ್ ಅವರ್ ಸೇ ಮ್ಯಾಂಗ್ಳೂರ್ ಆ್ಯಂಡ್ ಸಂಬಡಿ ವರ್ಕ್ ಟು ಈಟ್ ಫಿಶ್, ಪೀಪಲ್ ಸೇ ಯು ಗೋ ಟು ಗಿರಿಮಂಜಾಸ್. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಫಸ್ಟ್ ಪ್ಲೇಸಸ್ ದಿಸ್ ಕೊಂಕಣಿ ಕೈಂಡ್ ಆಫ್ ಡಿಶಸ್ ಇನ್ ಸ್ಟಾರ್ಟೆಡ್. ನೌ ದೆನ್ ಲೇಟರ್ ಆನ್ ಮೆನಿ ಪ್ಲೇಸಸ್ ಇನ್ ಸ್ಟಾರ್ಟೆಡ್, ಬಟ್ ವಿ ಸ್ಟಿಲ್ ಸ್ಟಿಕ್ ಟು ದಿಸ್ ಪ್ಲೇಸ್. ವೆನ್ ಎವರ್ ಯು ವಾಂಟ್ ಟು ಕಮ್ ಹ್ಯಾವ್ ಸಮ್ ಟಿಪಿಕಲ್ ಸೀ ಫುಡ್, ವಿ ಕಮ್ ಹಿಯರ್, ವಿ ಟೇಕ್ ಇಟ್ ಆ್ಯಂಡ್ ಟೇಸ್ಟ್ ಇಸ್ ಆಸಮ್, ವೆರಿ ನೈಸ್. ಇಲ್ಲಿದು ಮಸಾಲ ತವಾ ಫ್ರೈ ಅಂತ ಇದೆ, ಎಲ್ಲ ಫಿಶಲ್ಲಿ ತವಾ ಫ್ರೈ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ. ನಾವಿಲ್ಲಿ ರೆಗ್ಯುಲರ್ ಕಸ್ಟಮರ್, ಅಲ್ಲಿ ಬಂದು ಒಳ್ಳೆ ಟೇಸ್ಟ್ ಮಾಡ್ತೇವೆ, ತುಂಬ ಚೆನ್ನಾಗಿರ್ತದೆ. ಸೊ ಎಲ್ಲರೂ ಬಂದು ಇಲ್ಲಿ ತಿನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಮನೆಯಲ್ಲಿ ಮಾಡಿದ ಹಾಗೆ ಆಗ್ತದೆ ಫುಡ್ಡು,
ಹಾಗೆ ನಾವು ಎಲ್ಲಿಯಾದರೂ ತಿರುಗಿ ಬಂದು ಸುಸ್ತಾಗುವಾಗ ಇಲ್ಲಿ ಬಂದು ಊಟ ಮಾಡಿದರೆ, ಮನೆಯಲ್ಲಿ ಊಟ ಮಾಡಿದ ಹಾಗೆ ಒಂದು ಮನಸ್ಸಿಗೆ ಸಂತೋಷ ಸಿಗ್ತದೆ. ಗಿರಿ ಮಂಜಾಸ್ ಅಂದ್ರೇ ಅದು, ಒಳಗೆ ಹೋಗ್ತಿದ್ದಂಗೆನೆ ಊರಲ್ಲಿರೋ ಹಳೆ ಮನೆಗೆ ಹೋದೋ ಫೀಲು, ಇಲ್ಲಿ ಸಿಗುವಂಥ ಪುಷ್ಕಳವಾದ ಭೋಜನ, ಜೊತೆಗೆ ಬಾಯಿ ಚಪ್ಪರಿಸ್ಕೊಂಡು ಆಸ್ವಾದಿಸ್ತಾ ತಿನ್ನೋ ಹಾಗೆ ಮಾಡೋ ತವಾ ಫ್ರೈ, ಬಟರ್ ಫಿಶ್, ಅಯ್ಯೋ ನೀವು ಒಂದ್ಸಲಿ ಆದರೂ ಇಲ್ಲಿ ಬಂದು ಟ್ರೈ ಮಾಡಲೇಬೇಕು. ಒಂದು ಪರ್ಟಿಕ್ಯುಲರ್ ಆದ ಆಹಾರ ಪದಾರ್ಥನ ನೀವು ಎಲ್ಲೇ ತಿನ್ನಿ, ಅದು ಹುಟ್ಟುಕೊಂಡ ಜಾಗದಲ್ಲಿ ತಿನ್ಬೇಕಾದ್ರೆ ಸಿಗೋ ಮಜಾ ಇದೆಯಲ್ಲ, ಅದು ಎಲ್ಲೂ ಸಿಗಲ್ಲ. ಹಾಗಾಗಿ ತವಾ ಫ್ರೈ ಹುಟ್ಕೊಂಡಿದ್ದೆ ಗಿರಿಮಂಜಸಲ್ಲಿ. ಇಲ್ಲಿ ಬಂದು ತಿನ್ ನೋಡಿ, ಮತ್ತೆ ಮತ್ತೆ ಬರ್ತೀರ, ತವಾ ಫ್ರೈ ತಿಂತಾನೆ ಇರ್ತೀರ. ಜನಮನದ ಈ ಜೀವನ.